ಬಡವರ, ನೊಂದವರ ನಂದಾದೀಪ ಹಾಗೂ ಸಾಧನೆಗಳ ಸರದಾರ ಮತ್ತು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅರಸು ಅವರ 107ನೆಯ ಜನ್ಮ ದಿನಾಚರಣೆಯ ಅಂಗವಾಗಿ ಬೆಳಗಾವಿಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಬೆಳಗಾವಿಯವರ ಸಂಯುಕ್ತ ಆಶ್ರಯದಲ್ಲಿ ವಿಶೇಷ ಸಮಾರಂಭ ಏರ್ಪಡಿಸಲಾಗಿತ್ತು. ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಯಿಂದ ಕುಮಾರ್ ಗಂಧರ್ವ ಕಲಾಮಂದಿರದವರೆಗೆ ಡಿ ದೇವರಾಜ ಅರಸು ಅವರ ಜೀವನಾಧಾರಿತ ಹಾಗೂ ಸಾಧನೆಗಳ ಪಟ್ಟಿಯೊಂದಿಗೆ ಭವ್ಯ ಮೆರವಣಿಗೆ ಮಾಡಲಾಯಿತು. ನಂತರ ಕುಮಾರ್ ಗಂಧರ್ವ ಕಲಾಮಂದಿರದಲ್ಲಿ ವಿಶೇಷ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು, ಸಮಾರಂಭದಲ್ಲಿ ಹಲವಾರು ಗಣ್ಯಾತಿಗಣ್ಯರು ಪಾಲ್ಗೊಂಡಿದ್ದು, ಸಂಗೊಳ್ಳಿ ರಾಯಣ್ಣ ವಸತಿ ಶಾಲೆ ಮಕ್ಕಳಿಂದ ನಾಡಗೀತೆ ಹಾಗೂ ಸ್ವಾಗತ ಗೀತೆಯ ಮೂಲಕ ಗಣ್ಯರಿಗೆ ಸ್ವಾಗತ ಕೋರಲಾಯಿತು ಹಾಗೂ ಗಣ್ಯರಿಗೆ ಪುಷ್ಪ ನೀಡುವುದರ ಮೂಲಕ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿಗಳಾದ ಶ್ರೀ ಲಕ್ಷ್ಮಣ್ ಸಿ ಬಬಲಿ ಅವರು ಸ್ವಾಗತಿಸಿಕೊಂಡರು. ಸಮಾರಂಭದಲ್ಲಿ ಮಾತನಾಡಿದ ಬೆಳಗಾವಿಯ ಶಾಸಕರಾದ ಶ್ರೀ ಅನಿಲ್ ಎಸ್ ಬೆನಿಕೆ ಅವರು, ಡಿ ದೇವರಾಜ ಅರಸು ಅವರ ಬಡವರು ಹಾಗೂ ಹಿಂದುಳಿದ ವರ್ಗಗಳ ಉದ್ದಾರಕ್ಕಾಗಿ ಪರಿಶ್ರಮಿಸಿದ ವ್ಯಕ್ತಿ, ಅವರಿಂದಾನೇ ಅನೇಕ ಯೋಜನೆಗಳು ಬಂದಿವೆ, ಅಂತಹ ವ್ಯಕ್ತಿಯ ಬಗ್ಗೆ ಮಾತನಾಡಲು ತುಂಬಾ ಹೆಮ್ಮೆ ಆಗುತ್ತದೆ ಎಂದು ಡಿ ದೇವರಾಜ ಅರಸು ಅವರ ಮೇಲಿರುವ ತಮ್ಮ ಅಭಿಮಾನ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಬೆಳಗಾವಿಯ ಜಿಲ್ಲಾ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿ ಅಧ್ಯಕ್ಷರು ಆದ ಶ್ರೀ ಅಶೋಕ್ ಚಂದರ್ಗಿ ಅವರು, ಡಿ ದೇವರಾಜ ಅರಸು ಅವರ ಬಗ್ಗೆ ಅತ್ಯಂತ ಚಿಕ್ಕದಾಗಿ ಹಾಗೂ ಸ್ಪಷ್ಟವಾಗಿ ಸಮಾರಂಭದಲ್ಲಿ ಸೇರಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಜನಸಾಮಾನ್ಯರಿಗೆ ತಿಳಿಸಿದರು. ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆಯನ್ನು ತಾಲೂಕು ಅಧಿಕಾರಿಯಾದ ಶ್ರೀ ವೈಬಿ ನಂದಿ ಅವರು ನಡೆಸಿಕೊಟ್ಟರು. ಒಟ್ಟಾರೆಯಾಗಿ ಇನ್ನು 3 ದಿನಗಳ ಕಾಲ ಡಿ ದೇವರಾಜ ಅರಸು ಅವರ ಜನ್ಮದಿನದ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಶ್ರೀ ಲಕ್ಷ್ಮಣ್ ಸಿ ಬಬಲಿ ಅವರು ಮಾಧ್ಯಮಗಳಿಗೆ ತಿಳಿಸಿದರು. We'll be right back.
ನಮಸ್ಕಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ಇವತ್ತು ಸನ್ಮಾನ್ಯ ಶ್ರೀ ಬಿ ದೇವರಾಜ ಅರಸ್ ಅವರ 107ನೇ ಜನ್ಮದಿನಾಚರಣೆ ಆಚರಣೆ ಸಲುವಾಗಿ ಪ್ರಥಮತಃ ಎಲ್ಲ ಜನರಿಗೆ ದೇವರಾಜ ಅರಸು ಜನ್ಮದಿನಾಚರಣೆ ಹಾರ್ದಿಕ ಶುಭಾಶಯ ಕೊಟ್ಟು, ಬಡವರು ಜನರು, ವಂಚಿತರು, ಬಡವರಿಗಿಂತ ಬಡವರು ಜನರು ಇರಲಿ, ಶೋಷಿತ ಜನರ ಸಲುವಾಗಿ ಸನ್ಮಾನ್ಯ ದೇವರಾಜ ಅವರು ಆವಾಗಿಂದ ಅವ್ರ ಬಗ್ಗೆ ವಿಚಾರ ಮಾಡಿದವರು. ಹೀಗಾಗಿ ಇವತ್ತು ಹುಟ್ಟಹಬ್ಬದ ದಿನಾಚರಣೆ ಮೇಲೆ ಬೆಳಗಾವಿನಲ್ಲಿ ಒಂದು ಸ್ಟಾಲ್ ಹಾಕಿ ಆ ಸ್ಟಾಲ್ನಲ್ಲಿ ಯಾರ್ಯಾರು ಅದರದ ಸ್ಕೀಮ್ದ ಅಡ್ವಾಂಟೇಜ್ ತೊಗೊಂಡರು ಅವ್ರ ಸ್ಟಾಲ್ಗಳನ್ನು ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಜೊತೆ ಜೊತೆ ದೇವರಾಜರ ಸ್ಕೀಮ್ ಒಳಗೆ ಯಾವ್ಯಾವ ಸ್ಕೀಮ್ ಅದಾವೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋದು ವ್ಯವಸ್ಥೆಯನ್ನು ಬೆಳಗಾವಿನಲ್ಲಿ ಇವತ್ತು ಅಧಿಕಾರಿಗಳು ಮಾಡಿದ್ದಾರೆ. ಒಳ್ಳೆಯದ ಸ್ಟಾಲ್ ಹಾಕಿದರು, ಒಳ್ಳೆಯದ ಮಾಹಿತಿ ಸಿಗ್ತದೆ. ಜನರ ವಿನಂತಿ ಏನಂದ್ರೆ ಈ ಎಲ್ಲ ಸ್ಕೀಮಿಂದ ನೀವು ಅಡ್ವಾಂಟೇಜ್ ತೊಗೋಬೇಕು. ಎರಡು ಲಕ್ಷ ಸಬ್ಸಿಡಿ, 2 ಲಕ್ಷ ಲೋನ್, 50,000 ಲೋನು, 50,000 ಸಬ್ಸಿಡಿ. ಹೀಗಾಗಿ ಒಳ್ಳೆಯದ ಬೇರೆ ಬೇರೆ ಸ್ಕೀಮ್ಗಳು ಅದಾವೆ. ಜನರು ಬಂದಿದ್ದು ಅಡ್ವಾಂಟೇಜ್ ತೊಗೋಬೇಕು. ಯಾಕಂದ್ರೆ ಎಲ್ಲ OBCಗಳು ಇತರೊಳಗೆ ಬರ್ತಾರೆ, ದೇವರಾಜಸ್ ಒಳಗೆ ಎಲ್ಲ ಜಾತಿಯವರು ಬರ್ತಾರೆ. ಹೀಗಾಗಿ ಇದರದ ಭಾಳ ದೊಡ್ಡ ವ್ಯಾಪ್ತಿನಲ್ಲಿ ಇದು ಮಂಡಳಿ, ಹೀಗಾಗಿ ಇದರದ ಅಡ್ವಾಂಟೇಜ್ ತೊಗೋಬೇಕು ಅಂತ ಕಳ್ಕೊಳ್ಳಿ ವಿನಂತಿ. ಸರ್, ಹಿಂದುಳಿದ ಜನತೆಗೋಸ್ಕರ, ಬಡವರಿಗೋಸ್ಕರ ದೇವರಾಜರು ಅವರು ಕಾಲ್ ಮಾಡಿದೆ ಹಲವಾರು ಯೋಜನೆಗಳು ತಂದಿದ್ದಾರೆ. ಈಗ ಇಲಾಖೆ ಆಗ್ಬೋದು, ಆಗ ಅಧಿಕಾರಿ ಆಗ್ಬೋದು, ಅವನ್ನ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಇನ್ನೂ ಸ್ವಲ್ಪ ನಮ್ಮ ಕಡೆ ಮಾಡಬೇಕು, ಜನರಿಗೆ ಆ ಸೌಲಭ್ಯ ಸಿಗಬೇಕು ಅನ್ನೋದು. ಇದು ಏನಾಗೈತೆ ನಿಮ್ಗೆ ಹೇಳ್ತೀನಿ, ಭಾಳಷ್ಟು ಇದ್ರೊಳಗೆ ಜಾತಿ ಬಂದಾಗ ಎಲ್ಲರ ತನಕ ಮುಟ್ಟಿದ್ದು ಭಾಳ ಕಷ್ಟ ಆಗಿದೆ, ನಮಗೂ ಗೊತ್ತಾಗ್ತದೆ. ಮತ್ತು OBC ಅಂದ್ರೆ 80% OBC ಜನರು ಇರ್ತಾರೆ. ಆದರೆ ಸ್ಕೀಮ್ಗಳು ಇರುವುದು ಮತ್ತು ಜನರುಗಳು ಸ್ವಲ್ಪ ವ್ಯತ್ಯಾಸ ಇದೆ. ಬರೋ ಕಾಲದಲ್ಲಿ ಇದು ಸ್ಕೀಮನ್ನು ಎಲ್ಲ ಜನರ ತನಕ ಮುಟ್ಟಿಸಬೇಕಾದ್ಮೇಲೆ ಭಾಳಷ್ಟು ಲಾಭಾರ್ಥಿ ಸಂಖ್ಯೆಗಳು ನಾವು ಜಾಸ್ತಿ ಮಾಡಬೇಕಂತೂ ನಾವು ಸರ್ಕಾರದಲ್ಲಿ ಇದ್ರ ಬಗ್ಗೆ ಪ್ರಯತ್ನ ಮಾಡಿ ಸರ್. ಅನುದಾನ ಬರುವಲ್ಲಿ ಭಾಳ ಅಂದ್ರೆ ಭಾಳ ಕಡಿತ ಆಗುತ್ತೆ ಸರ್. ಅಲ್ಲ, ಅನುದಾನದ ಆದರೆ ಏನಾಗೈತಿ, ದೊಡ್ಡ ವ್ಯಾಪ್ತಿನಲ್ಲಿ ಇದೆ ಸಮಾಜ. OBC ಸಮಾಜ ಅಂದರೆ ದೇವರಾಜರ ಸಮಾಜ, ಇದ್ರೊಳಗೆ ಬರೋದು ಭಾಳಷ್ಟು ಕಾಸುಗಳು ಅದಾವೆ, 200ಕ್ಕಿಂತ ಜಾಸ್ತಿ ಕಾಸುಗಳು ಅದಾವೆ. ಹೀಗಾಗಿ ಭಾಳಷ್ಟು ಜನರಿಗೆ ಇದು ಲಾಭ ಸಿಗುವುದಿಲ್ಲ. ಬರುವ ಕಾಲದಲ್ಲಿ ಇದ್ರ ವ್ಯಾಪ್ತಿಯನ್ನು ಜಾಸ್ತಿ ಮಾಡೋದು ಒಂದು ಪ್ರಯತ್ನ ಮಾಡ್ತಾರೆ. ಓಕೆ, ಥ್ಯಾಂಕ್ಸ್.